ರಾಜ್ಯದಲ್ಲಿ ಕೋವಿಡ್ ಎರಡನೇ ಅಲೆ ತಡೆಗಟ್ಟಲು ಸರ್ಕಾರ ಸೆಮಿ ಲಾಕ್ಡೌನ್ ನಿಮಿತ್ತ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದ ರಾಷ್ಟ್ರೀಯ ಹೆದ್ದಾರಿ ದೂಳ್ಕೇಳ ಹಾಗೂ ಶಿರಾಡೋನ ಚೆಕ್ಪೋಸ್ಟ್ಗಳಲ್ಲಿ ಜಡಕಿ ಹಾಗೂ ಚಡಚನ ಪೊಲೀಸ್ ಸಿಬ್ಬಂದಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ರಾಜ್ಯದಿಂದ ಮಹಾರಾಷ್ಟ್ರಕ್ಕೆ ಹಾಗೂ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಆಗಮಿಸುವ ಪ್ರತಿಯೊಂದು ವಾಹನಗಳನ್ನು ಕಟ್ಟುನಿಟ್ಟಾಗಿ ಚೆಕ್ ಮಾಡಲಾಗುತ್ತಿದೆ. ಕೇವಲ ಸರಕು ಸಾಗಾಣಿಕೆ ಮಾಡುತ್ತಿರುವ ವಾಹನಗಳನ್ನು ಮಾತ್ರ ಬಿಡಲಾಗುತ್ತಿದೆ. ದ್ವಿಚಕ್ರ ವಾಹನ ಹಾಗೂ ನಾಲ್ಕು ಚಕ್ರದ ವಾಹನಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಆರೋಗ್ಯದ ತೊಂದರೆ ಹಾಗೂ ಆಸ್ಪತ್ರೆಗೆ ಹೋಗುವ ಜನರಲ್ಲಿ ದಾಖಲಾತಿಗಳನ್ನು ಪರಿಶೀಲಿಸಿ ಅವರನ್ನು ಬಿಡಲಾಗುತ್ತಿದೆ. ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿರುವ ಕಳ್ಳ ಮಾರ್ಗಗಳಿಂದ ಜನರು ನುಸುಳಬಾರದೆಂದು ಪ್ರತಿಯೊಂದು ಕಳ್ಳ ಮಾರ್ಗಕ್ಕೆ ಒಬ್ಬರಂತೆ ಪೊಲೀಸರ ನೇಮಕ ಮಾಡಿ ಆಗಮಿಸುವ ಜನರನ್ನು ತಡೆಗಟ್ಟಲಾಗುತ್ತಿದೆ. ಒಂದು ದ್ವಿಚಕ್ರ ವಾಹನ ಬಿಡುತ್ತಿಲ್ಲ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಆಗಮಿಸುವ ವಾಹನಗಳಿಗೆ ಇ ಪಾಸ್ ಹಾಗೂ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ರಾಜ್ಯದೊಳಗೆ ಪ್ರವೇಶ ನೀಡಲಾಗಿದೆ. ಯಾವುದೇ ರೀತಿ ದಾಖಲಾತಿಗಳು ಇರದ 10 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಳಕಿ ಪಿಎಸ್ಐ ಪರಶುರಾಮ್ ಮನುಕುಳಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಿಎಸ್ ಹೊಸೂರು, ಭಾರತ್ ವೈಭವ್ ನ್ಯೂಸ್, ಇಂಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please note, wanted reporters from all the talukas of Karnataka. If someone interested, send your resume to 94826-3333.